ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋನ್ ನಮಃ. ಆತ್ಮೀಯ ಕನ್ನಡ ಆಸ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವು ಹಣೆಗೆ ಇಟ್ಕೊಳ್ಳುವಂಥ ತಿಲಕ, ಆ ತಿಲಕ ಬಂದು ಬಹಳ ಅದ್ಭುತವಾಗಿದೆ. ತಮ್ಮನೆಲ್ಲ ನೋಡ್ತೀರಾ, ಬಂದು ನೀವು ಹಣೆಗಿಡುವಂಥ ತಿಲಕ ಶತ್ರುಗಳಿಗೆ ತೊಂದರೆ ಕೊಡುತ್ತೆ ಅಂತ. ಸೊ ಅದೇ ಸಬ್ಜೆಕ್ಟ್ ಇದು. ಶತ್ರುಗಳಿಗೆ ತೊಂದರೆ ಕೊಡಬೇಕಾದ್ರೆ ಅವರು ಬಂದು ನಮ್ಮದು ತಪ್ಪಾಯಿತು, ನಮ್ಮನ್ನು ನೀವು ಇನ್ನೊಂದು ಸಲ ನಾವು ಮಾಡಲ್ಲ, ನಮ್ಮನ್ನು ನೀವು ಕ್ಷಮಿಸಬೇಕು ಅಂತ ಕೇಳಬೇಕಾದ್ರೆ ಒಂದೇ ಒಂದು ಸಣ್ಣ ಮಾಹಿತಿ, ಒಂದೇ ಒಂದು ಸಣ್ಣ ಪರಿಹಾರ ತಿಳ್ಕೊಳ್ಳಿ. ಅದ್ಭುತವಾಗಿದೆ. ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ವಿಡಿಯೋ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಕೊಡೋಕ್ಕೆ ನಮಗೂ ಅನುಕೂಲವಾಗುತ್ತೆ. ತಾಂತ್ರಿಕದಲ್ಲಿ ತಂತ್ರಸಾರ ಅನ್ನುವಂಥ ಓಲೆಗರಿ ಗ್ರಂಥದಲ್ಲಿ ಬರೆದಿರ್ತಕ್ಕಂಥ ಒಂದು ಮಾಹಿತಿ, ತಿಲಕ ಇಟ್ಕೊಂಡ್ರೆ ಅದ್ಭುತ ನಡೆಯುತ್ತೆ ಅಂತ. ಆದರೆ ಎಷ್ಟೋ ಜನ, ಏನು ಗುರುಗಳೇ, ತಿಲಕ ಇಟ್ಕೊಂಡ್ಬಿಟ್ರೆ ಅದ್ಭುತ ನಡೆಯುತ್ತಾ ಅಂತಕ್ಕಂಥ ವಿಚಾರವನ್ನು ಕೇಳ್ತಾರೆ. ಖಂಡಿತವಾಗ್ಲೂ ನಡೆಯುತ್ತೆ, ಖಂಡಿತವಾಗ್ಲೂ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂತ ಹೇಳಿದ್ರೆ, ಆ ಹಣೆಗೆ ಇಡುವಂಥ ತಿಲಕದಲ್ಲಿ ಅಷ್ಟು ಅದ್ಭುತ ಇದೆ. ನೀವು ತಿರುಪತಿಗೆ ಹೋದರೆ ವೆಂಕಟರಮಣ ಸ್ವಾಮಿಯ ಹಣೆಯನ್ನು ನೋಡಿರ್ತೀರ. ಎಷ್ಟೆಷ್ಟು ದೊಡ್ಡದಾಗಿರ್ತಕ್ಕಂಥ ಬಿಳಿ ನಾಮ, ಕೆಂಪು ನಾಮ ಇರುತ್ತೆ. ಸೊ ಅದು, ಆ ಎನರ್ಜಿ ಇದೆಯಲ್ಲ, ಅದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥದ್ದು. ಅದೇ ಥರ ಶಿವನ ದೇವಸ್ಥಾನಕ್ಕೆ ಹೋದರೆ ಅಡ್ಡನಾಮವನ್ನು ನೋಡಿರ್ತೀರ, ವಿಭೂತಿಯನ್ನು. ದೇವಿಯ ದೇವಸ್ಥಾನಕ್ಕೆ ಹೋದರೆ ಕುಂಕುಮವನ್ನು ನೋಡಿರ್ತೀರ. ಅದೇ ಥರ ಈ ಒಂದು ಬ್ರಾಹ್ಮಣರಲ್ಲಿ ಮಾಧುರು ಅಂತ ಹೇಳಿದರೆ ಅವರು ಒಂದು ಅಕ್ಷತೆ ಅಂತ, ಅಂಗಾರ ಅಕ್ಷತೆ ಅಂತೇಳಿ ಇಟ್ಕೊಳ್ತಾರೆ. ಗೋಪಿಚಂದನವನ್ನು ಇಟ್ಕೊಳ್ತಾರೆ. ಇದೆಲ್ಲವೂ ಕೂಡ ತಿಲಕ ಅಂತಕ್ಕಂಥದ್ದು ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯದಲ್ಲಿ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅದ್ಭುತ ಒಂದು ಶಕ್ತಿಯನ್ನು ಪಡೆದಿದೆ. ಹಿಂದೂ ಅಂತ ಹೇಳಿದ್ರೆ ಒಂದು ತಿಲಕ ಹಣೆ ಮೇಲೆ ಇರಲೇಬೇಕು ಅಂತ. ಅದೇ ಒಂದು ವಿಚಾರವಾಗಿ ನಾನು ಹಲವಾರು ಜನರಿಗೆ, ಪಾಪ ತುಂಬ ಕಷ್ಟದಲ್ಲಿರ್ತಾರೆ, ಬಡವರಿರ್ತಾರೆ, ಅವ್ರಿಗೆಲ್ಲ ಪರಿಹಾರ ಕರೆಕ್ಟಾಗಿ ಈ ವಿಡಿಯೋ ಮುಖಾಂತರ ಕೊಡಬೇಕು ಅಂಥೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂಥೇಳಿ ಒಂದು ತಿಲಕದ ಬಗ್ಗೆ ನಾನು ಅದನ್ನು ನೋಡಿದೆ. ಸೊ ಬಹಳ ದಿನಗಳಿಂದ ಈ ಒಂದು ಎಪಿಸೋಡ್ ಮಾಡಬೇಕು, ಒಂದಷ್ಟು ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಬಹಳ ಕಷ್ಟಪಡ್ತಾ ಇರ್ತಾರೆ. ನೋಡಿ, ಏನು ಗೊತ್ತಾ, ನಮ್ಮ ಈ ಮಾಮೂಲಿ ಜೀವನದಲ್ಲಿ ಏನಾದರೂ ಒಂದು ಸಣ್ಣದೊಂದು ಮನೆ ಒಂದು ಬಾಡಿಗೆಗೆ ತೊಗೊಂಡ್ರು ಕೂಡ, ಏ ಅವ್ನು ಸ್ವಂತ ಮನೆಯೇ, ಸುಳ್ಳು ಹೇಳ್ತಾ ಇದ್ದಾನೆ ಅಂತಕ್ಕಂಥ ವಿಚಾರ ಮಾತಾಡಿ ಒಂದಷ್ಟು ದೃಷ್ಟಿ ಗಿಷ್ಟಿ ಅಂತ ಹಾಕಿ ತೊಂದರೆಯನ್ನು ಮಾಡಿಬಿಡ್ತಾರೆ. ಇನ್ನು ಮನೆ ಏನಾದರೂ ಲೀಸ್ ಹಾಕ್ಸ್ಕೊಂಡ್ರೆ ಅಥವಾ ಸ್ವಂತ ಮನೆ ತೊಗೊಂಡ್ರೆ ಅಂತ ಮುಗ್ದೇ ಹೋಯಿತು. ಏನಾದರೂ ತಂತ್ರ ಮಂತ್ರಗಳನ್ನ ಮಾಡಿಸ್ಬಿಡೋದು, ಒಂದಷ್ಟು ಒಡವೆ, ಈ ರೋಡ್ಗಳು ಒಡೆಯೇ ಒಡವೆ ಥರ ಬಂದಿದೆ, ಅದನ್ನು ಹಾಕ್ಕೊಂಡ್ರೇ ಮಾಂತ್ರಿಕ ಬಾಧೆಗಳನ್ನ ಮಾಡಿಸ್ಬಿಡ್ತಾರೆ. ಅಂಥದ್ದೆಲ್ಲ ವಿಚಾರಗಳು ಇವಾಗ ನಡೀತಾ ಇದೆ. ಸೊ ಇಂಥ ಒಂದು ಕಾನ್ಸೆಪ್ಟಲ್ಲಿ ನಾನು ನೋಡಬೇಕಾದ್ರೆ, ಶತ್ರುಗಳನ್ನ ನೀವು ಸುಲಭವಾಗಿ ಮಟ್ಟ ಹಾಕಬೇಕು. ಯಾವ ಶತ್ರು ಬೇಡ, ಯಾರು ಅವ್ರ ಹೆಸರು ಬೇಡ, ಗೋತ್ರ ಬೇಡ, ಕುಲ ಬೇಡ, ಅವ್ರ ಹೆಸರು ಏನು ಬೇಡ, ನೀವೇನು ಅಂದ್ಕೋಬೇಡಿ. ನಾನು ಹೇಳಿದಷ್ಟು ಕೆಲಸ ನೀವು ಕರೆಕ್ಟಾಗಿ ಮಾಡಿ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಒಂದು ಗಂಧದ ಕಲ್ಲು ಸಿಗುತ್ತೆ. ಗಂಧದ ಕಲ್ಲು ಅಂದರೆ ಗಂಧ ತೇಯೋ ಕಲ್ಲು ಬರುತ್ತೆ, ರಫ್ ಆಗಿರುತ್ತೆ. ಆ ಕಲ್ಲನ್ನು ತಗೊಳ್ಳಿ. ತಗೊಂಡು ಅದರಲ್ಲಿ ರಕ್ತ ಚಂದನದ ಒಂದು ತುಂಡನ್ನು ಚೆನ್ನಾಗಿ ಉಜ್ಜಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಬೇಕಾದ್ರೆ ತುಳಸಿ ತೀರ್ಥ ಅಥವಾ ದೇವಸ್ಥಾನಗಳಲ್ಲಿ ಸಿಗುವಂಥ ತೀರ್ಥವನ್ನು ಹಾಕಿ ಅದನ್ನು ತೇಯಬೇಕು. ಸುಮ್ಮನೆ ನೀರಲ್ಲಿ ಹಾಕ್ಬಿಟ್ಟು ತೇಯೋದಲ್ಲ, ದೇವಸ್ಥಾನದ ತೀರ್ಥ ಅಥವಾ ತುಳಸಿ ತೀರ್ಥ ಹಾಕಿ ಅದನ್ನು ತೇಯ್ದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಒಂದು ಎರಡನೇದಾಗಿ ಪ್ಯೂರ್ ಆಗಿರ್ತಕ್ಕಂಥ ಗಂಧದ ಒಂದು ಚಕ್ಕೆ, ಆ ಗಂಧದ ಚಕ್ಕೆನೂ ಕೂಡ ತೇಯ್ದು ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ, ಎರಡನೇದು. ಇನ್ನು ಮೂರನೇದು ಬಂದುಬಿಟ್ಟು ಕರಿಭೂತಾಳಿ ಅಂತ ಸಿಗುತ್ತೆ ನಿಮಗೆ. ಕರಿಭೂತಾಳಿ ಪ್ಯೂರಾಗಿರೋವಂಥದ್ದು ಕೆಲವೇ ಕೆಲವು ಅಂಗಡಿಗಳಲ್ಲಿ ಸಿಗುತ್ತೆ. ಆ ಕರಿಭೂತಾಳಿಯ ಪೇಸ್ಟನ್ನು ಕೂಡ ಮಾಡಿ ಇಟ್ಕೊಳ್ಳಿ. ಸೊ ಈ ಮೂರು ಪೇಸ್ಟ್ ಆದಮೇಲೆ ಒಂದು ಜಪವನ್ನು ಮಾಡಬೇಕು. 108 ಸರಿ ಒಂದು ಜಪವನ್ನು ಮಾಡಬೇಕು. ಏನು ಜಪ ಅಂದರೆ ಬಹಳ ಸುಲಭವಾಗಿದೆ, ಎಂಥವರು ಕೂಡ ಈ ಜಪವನ್ನು ಮಾಡ್ಬೋದು. ಏನಂದರೆ ಐಂ ಹ್ರೀಂ
ಮಹಾಕಾಳಿ ಭದ್ರಕಾಳಿ ಮಮ ಶತ್ರು ವಶಮಾನಾಯ ಕುರುಕುರು ಸ್ವಾಹ. ಇಷ್ಟೇ ಮಂತ್ರ. ಈ ಮಂತ್ರವನ್ನು 108 ಸರಿ ಜಪವನ್ನು ಮಾಡಿ. 108 ಸರಿ ಜಪ ಮಾಡ್ತಾ ಮೊದಲಿಗೆ ಏನು ಮಾಡ್ತೀರ ಅಂತೇಳಿದ್ರೆ, ಆ ರಕ್ತ ಚಂದನವನ್ನು ತಗೊಳ್ಳಿ, ನಿಮ್ಮ ಎಡಗೈಲಿ ಹಾಕ್ಕೊಳ್ಳಿ, ಮತ್ತು ಗಂಧವನ್ನು ತಗೊಳ್ಳಿ, ಎಡಗೈಲಿ ಹಾಕ್ಕೊಳ್ಳಿ, ಅದೆರಡನ್ನು ಮಿಕ್ಸ್ ಮಾಡಿ ಈ ಮಂತ್ರವನ್ನು 108 ಸಲ ಹೇಳಿ ತಿಲಕ ಇಟ್ಕೊಳ್ಳಿ. ಹಣೆಗೆ ಒಂದು ಬೊಟ್ಟೋ ತಿಲಕನೋ ಹೇಗಾದ್ರೂ ಇಟ್ಕೊಳ್ಳಿ, ತುಂಬ ಕಾಣಿಸ್ಬೇಕು ಅಂತೇನಿಲ್ಲ, ಸುಮ್ಮನೆ ಸಿಂಪಲಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಆ ಕರಿಭೂತಾಳಿಯನ್ನು ಈ ಮಧ್ಯದ ಬೆಳ್ಳಲ್ಲಿ ತೊಗೊಳ್ಳಿ, ಇದನ್ನು ಉಂಗುರದ ಬೆಳ್ಳಲ್ಲಿ ತೊಗೊಳ್ಳಿ, ಕರಿಭೂತಾಳಿ ಪೇಸ್ಟನ್ನು ಮಧ್ಯದ ಬೆಳ್ಳಲ್ಲಿ ತೊಗೊಳ್ಳಿ. ಮಧ್ಯದ ಬೆಳ್ಳಲ್ಲಿ ತೊಗೊಂಡು ಸೇಮ್ ನಾನೇನು ಹೇಳಿರ್ತೀನಿ ಅದೇ ಮಂತ್ರವನ್ನು 108 ಸಲ ಜಪ ಮಾಡಿ ಆ ತಿಲಕ ಬಟ್ಟೆಯನ್ನು ಇಟ್ಕೊಂಡಿರ್ತೀರೋ ಅಥವಾ ಉದ್ದ ನಾಮ ಇಟ್ಕೊಳ್ತಿರೋ ಅದೆಲ್ಲ ನಿಮ್ಮ ಇಷ್ಟ. ಆ ಇಟ್ಕೊಂಡಿರೋ ಕೆಳಗಡೆ ಒಂದು ಚಿಕ್ಕದಾಗಿ ಆ ಕರಿಭೂತಾಳಿದು ಒಂದು ಪೇಸ್ಟನ್ನು ಹಚ್ಕೊಳ್ಳಿ, ಚಿಕ್ಕದಾಗಿ ಇಟ್ಕೊಳ್ಳಿ ಮಧ್ಯದ ಬೆಳ್ಳಲ್ಲಿ. ಸೊ ಇಷ್ಟನ್ನು ನೀವು ಕರೆಕ್ಟಾಗಿ 108 ದಿನಗಳ ಕಾಲ ಮಾಡಿಕೊಂಡು ಈ ಜಪವನ್ನು ಮಾಡಿಕೊಂಡು ಪೇಸ್ಟನ್ನು ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಬಂದರೆ ನಿಮ್ಮ ಶತ್ರುಗಳು ನಿಮಗೆ ವಶ ಆಗ್ತಾರೆ, ಬಹಳ ಅನುಕೂಲ ಆಗತ್ತೆ, ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯನ್ನು ಹೊಂದುತ್ತೀರಾ, ನಿಮ್ಮ ಕಷ್ಟಗಳೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಬಹಳ ಸಣ್ಣ ತಂತ್ರ, ಬಹಳ ಅದ್ಭುತವಾದ ಪರಿಹಾರ ಇದು, ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಈ ನಮ್ಮ ಕನ್ನಡ ಆಶ್ರಮ ಮೀಡಿಯಾದಲ್ಲಿ ಯಾವುದೇ ಒಂಥರ ಫಿಲ್ಟರ್ ಇರ್ದಂಗೆ ಅದನ್ನು ಹೇಳ್ತೀನಿ ಇದನ್ನು ಹೇಳ್ತೀನಿ ಕೆಲವೆಲ್ಲ ಏನಾಗುತ್ತೆ ಅಂತೇಳಿದ್ರೆ ತುಂಬ ಕಷ್ಟವಾಗಿರ್ತಕ್ಕಂಥದ್ದಿದೆ. ಅಂದರೆ ಅದು ಒಂಥರ ಬೆಂಕಿಯನ್ನು ಮುಟ್ಟಿದಷ್ಟೇ ತೊಂದರೆ ಇರುವಂಥದ್ದು ಅಂಥದ್ದನ್ನು ನಾನು ಹೇಳಲ್ಲ. ತುಂಬ ಸುಲಭವಾಗಿರುತ್ತೆ, ತುಂಬ ಮಧ್ಯಮವಾಗಿರ್ತದೆ ಅಂತಕ್ಕಂಥ ಪರಿಹಾರವನ್ನೆಲ್ಲ ನಾನು ನಿಮ್ಗೆ ಕೊಟ್ಬಿಡ್ತೀನಿ. ಇದು ತುಂಬ ಸುಲಭವಾಗೂ ಇದೆ, ಸರಳವಾಗೂ ಇದೆ, ಮಧ್ಯಮವಾಗೂ ಇದೆ. ನಿಮ್ಮ ಶತ್ರುಗಳು ನಿಮ್ಮ ವಶಕ್ಕೆ ಬರಬೇಕಂದ್ರೆ ಈ ಒಂದು ತಂತ್ರವನ್ನು ನೀವು ಬಳಸಿ ನೋಡಿ, 108 ದಿನದಲ್ಲಿ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ರಕ್ತ ಚಂದನ ಮತ್ತು ಗಂಧ ಬೇಕು ಅಂತ ಹೇಳಿದ್ರೆ ಯಾವುದಾದ್ರು ಗೌರ್ಮೆಂಟ್ ಸ್ಟೋರ್ಗಳಲ್ಲಿ ಹೋದರೆ ಅಲ್ಲಿ ಪ್ಯೂರ್ ಆಗಿರ್ತಕ್ಕಂಥದ್ದು ಕೊಡ್ತಾರೆ. ಇನ್ನು ಕರಿಭೂತಾಳಿ ಬೇಕು ಅಂದರೆ ನೀವು ಯಾವುದಾದ್ರು ಗ್ರಂಥಿಗೆ ಅಂಗಡಿನ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿ ಸಿಗುತ್ತೆ. ಸೊ ಅದನ್ನೆಲ್ಲ ತೊಗೊಂಡು ನೀವು ಒಳ್ಳೆಯ ಒಂದು ತುಳಸಿ ತೀರ್ಥ ದೇವರ ತೀರ್ಥ ಯಾವುದಾದ್ರು ಒಂದು ತಂದಿಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಪಡ್ಕೊಳ್ಳಿ. ನಮಸ್ಕಾರ.